Lourdes Central School, gearing up our education apostolate through moral and spiritual values, and making it life-enhancing specially for the poor and marginalized. ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ಬೆಳಗಬಹುದು. ಮೊದಲಾದ ಮಾತುಗಳು ಹೆಣ್ಣಿನ ಗೌರವ ಮತ್ತು ಮಹಿಮೆಯನ್ನು ತಿಳಿಸುತ್ತದೆ. ಹೆಣ್ಣು ಇಂದು ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ಗುರುತಿಸಿಕೊಂಡಿದ್ದಾಳೆ, ಸಾಧನೆಯ ಶಿಖರವನ್ನು ಏರಿದ್ದಾಳೆ. ಹೆಣ್ಣು ಪ್ರತಿಯೊಬ್ಬರ ಬಾಳನ್ನು ಬೆಳಗುವ ಮತ್ತು ಬೆಳಗುತ್ತಾ ಇರುವ ಸಹನಾಮೂರ್ತಿ. ಶಾರದಾ, ಏ ಶಾರದಾ, ಇಲ್ಲಿ ಬಾ. ಏನಾಯ್ತು ರೀ? ಅದು ನಮ್ ಮೊದ್ಲೇ ಒಂದು ಹೆಣ್ಣು ಮಗು, ಪುನಃ ಹೆಣ್ಣು ಮಗು ಆದ್ರೆ ಕಷ್ಟ ಅಲ್ವಾ? ಗಂಡಾದ್ರೆ ಸ್ವಲ್ಪ ಆರಾಮ ಅಲ್ವಾ? ಹಾಗೆಲ್ಲ ಏನಿಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿ ಆರೋಗ್ಯಕರವಾಗಿದ್ರೆ ಸಾಕು. ಏ, ನಾನು ಹೇಳೋದನ್ನ ಸ್ವಲ್ಪ ಕೇಳ್ಕೊ. ಹೆಣ್ಣಾದ್ರೆ ಶಿಕ್ಷಣ, ವರದಕ್ಷಿಣೆ, ಮದುವೆ, ಅದು ಇದು ಅಂತ ಸುಮ್ಮನೆ ಹಣ ಖರ್ಚು, ಮದುವೆ ಆಗ್ತಾಳೆ ಹೋಗ್ತಾಳೆ. ಗಂಡಾದ್ರೆ ನಮ್ ಜೊತೆ ಇರ್ತಾರೆ, ವಯಸ್ಸಾದಾಗ ನಿಮ್ಮನ್ನ ನೋಡ್ಕೊಳ್ತಾನೆ, ಸೊಸೆ ಬರ್ತಾಳೆ, ಇನ್ನೂ ಸ್ವಲ್ಪ ಕೆಲಸ ಕಡಿಮೆ ಆಗತ್ತೆ, ಅರ್ಥ ಮಾಡ್ಕೋ. ಆದ್ರೆ ರೀ, ಹಾಗಲ್ಲ. ಪುನಃ ಹೆಣ್ಣು ಮಗು ನಂಗ್ ಬೇಡ, ನಂಗೆ ಇಷ್ಟ ಇಲ್ಲ. ಆಯ್ತು, ನೀನ್ ಹೇಳುದೇ ಸರಿ. ಅಮ್ಮ ಅಮ್ಮ, ನನಗೆ ತಂಗಿ ಬೇಕು, ನನಗೆ ತಂಗಿ ಬೇಕು. ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇದ್ಯಾ? ಹೊತ್ತಾಯ್ತು, ಬಾ ಮನಗ. ಒಂದು ಹೆಂಡತಿಯಾಗಿ, ಒಂದು ತಂಗಿಯಾಗಿ ಪಾತ್ರ ನಿರ್ವಹಿಸುತ್ತಾಳೆ.
ಆದ್ರೂ ನಮ್ಮ ಸಮಾಜ ಹೀಗೆ ಹೆಣ್ಮಕ್ಕಳ ಕಡೆಗಣಿಸಿದೆ. ಇದು ಯಾವ ತಪ್ಪಿನ ಶಿಕ್ಷೆ? ಯಾಕೆ ನನ್ನ ಕನ್ನಡವೇ ಒಂದು ಹೆಣ್ಣಂದೆ. ಅಮ್ಮ ಅಮ್ಮ ನೋಡು, ನಾನು ಗೆದ್ದು ಪದಕ ತಂದಿದ್ದೇನೆ. ತುಂಬಾ ಸಂತೋಷ ಮಗು, ನೀನು ಹೀಗೆ ಸದಾ ಬೆಳಗುತ್ತಾ ಇರ್ಬೇಕು. ನೋಡಿ, ಇವಳನ್ನ ನೋಡಿ ಬೇರೆಯವ್ರು ಕಲಿಬೇಕು. ಹೀಗೆ ಸಾಧನೆ ಮಾಡಿ ಪದಕ ತಂದಿದ್ದಾಳೆ. ಹೌದು, ನೀನ್ ಹೇಳುದು ಸರಿ. ನಾನು ಹೆಣ್ಣು ಮಾತ್ರ ಈ ಸಮಾಜದಲ್ಲಿ ಶ್ರೇಷ್ಠ ಅಂತ ಎನಿಸಿದೆ. ಆದರೆ ಹೆಣ್ಣು ಮನೆಗೆ ಮಾತ್ರ ಸೀಮಿತವಲ್ಲ ಅಂತ ಇವತ್ತು ನನಗೆ ಅರಿವಾಯಿತು. ನಾವು ಹೆಣ್ಣು ಮಕ್ಕಳನ್ನು ಕಡೆಗಣಿಸದೆ ಪ್ರೀತಿಯಿಂದ ಬೆಳೆಸಬೇಕು. ಈ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರೀತಿಯಿಂದ ಬೆಳೆಸೋಣ. ನಾನು ನಿನ್ ಕೈ ಬಿಡಲ್ಲ ಶಾರದಾ. ಕ್ಷಮಯಾ ಧರಿತ್ರಿ ಸಹನಾಮೂರ್ತಿಯಾದ ಕನ್ನಡಾಂಬೆಯು ಕೂಡ ಒಬ್ಬಳು ಹೆಣ್ಣಲ್ಲವೇ? ಈ ಕರ್ನಾಟಕ ರಾಜ್ಯೋತ್ಸವ ಆಚರಿಸುವ ಸುಸಂದರ್ಭದಲ್ಲಿ ಗಂಡು ಹೆಣ್ಣು ಭೇದವನ್ನು ಮರೆತು ಕನ್ನಡಾಂಬೆಯ ಮಡಿಲಲ್ಲಿ ಎಲ್ಲರ ಸಮಾನವನ್ನು ಎಂಬುದನ್ನು ಅರಿತು ಕನ್ನಡ ನೆಲ ಜಲ ಮಣ್ಣು ಹಾಗೂ ಕನ್ನಡ ಭಾಷೆಗೋಸ್ಕರ ನಮ್ಮ ಜೀವನವನ್ನು ಮುಡಿಪಾಗಿಡೋಣ. ಸರಿ ಕನ್ನಡಂ ಕೇಳಿಗೆ, ಸಿರಿ ಕನ್ನಡಂ ಬಾಳ್ಗೆ. ಧನ್ಯವಾದಗಳು.